ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ನಾವು ಕಳೆದ ತರಗತಿಯಲ್ಲಿ 74ನೇ ಉಪನ್ಯಾಸದವರೆಗೂ ಚರ್ಚೆ ಮಾಡಿದ್ದೀವಿ. ಈಗ 75ನೇ ಉಪನ್ಯಾಸ. ಪ್ರಶ್ನೆ ಸುಜಿ ಅವರಿಗೆ. ಅಂತರಾತ್ಮನೇ ಗುರು ಎಂದಾದ ಮೇಲೆ ಹೊರಗಿನ ಗುರುವಿನ ಅವಶ್ಯಕತೆ ಇದೆಯೇ? ಇದೆ, ಅವಶ್ಯಕತೆ ಇದೆ. ಹೊರಗಡೆ ಗುರುಗಳಿಂದ ನಾವು ಫಸ್ಟ್ ಯಾವ ಲೈನ್ ಅಲ್ಲಿ ಹೋಗ್ಬೇಕು ಅದು ಅವರಿಂದ ನಾವು ಪಡೆದುಕೊಂಡು ಆಮೇಲೆ ನಮ್ಮ ಅಂತರ್ ಗುರುಗಳಿಗೆ ಬಂದ್ಬಿಟ್ರೆ ಅರ್ಥಕೊಂಡ್ರೆ ಆವಾಗ ಗುರುಗಳದ್ದು ಸಾಕು. ಬಟ್ ಗುರುಗಳು ಬೇಕು ಫಸ್ಟ್. ಆ ದಾರಿ ಹೇಗೆ ಅಂತ ತಿಳ್ಕೊಳಕ್ಕೆ ಗುರುಗಳು ಬೇಕು. ಸರಿ, ಹೊರಗಡೆ ಗುರು ಬೇಕು, ಕರೆಕ್ಟು. ಯಾತಕ್ಕೆ ಹಾಗಾಗತ್ತೆ? ನಮಗೆ ಯಾತಕ್ಕೋಸ್ಕರ ಹೊರಗಡೆ ಗುರು ಬೇಕು ಅನ್ನೋದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಕ್ಕಾಗತ್ತಾ ಸುಜಿ ಅವರೇ? ಹೇಳಿದ್ ಕರೆಕ್ಟೇ. ನಮಗೆ ಒಂದು ಭಾವನೆ ಇದೆ. ಏನ್ ಭಾವನೆ ಇದೆ? ನಾನೇ ದೇಹ ಮನಸ್ಸು ಬುದ್ಧಿ ಎಲ್ಲ ನಾನು ಅಂತಿದ್ದೆ. ನಾನ್ ದೇಹ ಅಲ್ಲ, ಅದೆಲ್ಲ ನಮಗ್ ಗೊತ್ತಾಗ್ಬೇಕು. ಕರೆಕ್ಟ್. ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಭಾವನೆ ನನಗಿರೋದ್ರಿಂದ ಆ ತರಹ ದೇಹ ಮನಸ್ಸು ಬುದ್ಧಿ ಇರುವಂತ ಭೌತಿಕವಾದ ಗುರುನೇ ಬರ್ಬೇಕು. ಈಗ ಯಾರೋ ಎಲ್ಲೋ ಅಂತರಿಕ್ಷದಲ್ಲಿ ಯಾವ್ದೋ ಯಾರೋ ಹೇಳಿದ್ರು ಮಾಡಿದ್ರು ಅಂದ್ರೆ ಅದು ಆಗಲ್ಲ. ನಮ್ಗೆ ಇರ್ಬೇಕು ಅವ್ರೂನು. ನಮ್ಗೆ ಓ ನಮ್ ಹಂಗೆ ಇದಾರೆ, ಆದ್ರೆ ಇವ್ರಿಗೆ ನಮ್ಗಿಂತ ಏನೋ ತಿಳ್ಕೊಂಡಿದ್ದಾರೆ, ನಮ್ಗಿಂತ ಶಾಂತವಾಗಿದ್ದಾರೆ, ಹೇಗಾಯ್ತು ಅಂತ ಅವಾಗ ಅವ್ರ ಮಾತಲ್ಲಿ ನಮ್ಗೆ ನಂಬಿಕೆ ಬರುತ್ತೆ. ಅದಕ್ಕೆ ನಮಗೆ ದೇಹ ಭಾವನೆ ಇರೋದ್ರಿಂದ ದೇಹದ ರೂಪದಲ್ಲಿ ಇರುವಂತ ಭೌತಿಕವಾದ ಗುರುನೇ ಬಂದು ಮಾರ್ಗದರ್ಶನ ಮಾಡ್ಬೇಕು. ಅವಾಗ ಅವನು ಅಂತರಂಗದ ಗುರುವನ್ನ ತೋರಿಸ್ಕೊಡ್ತಾನೆ. ಅಂತರಂಗದಲ್ಲೇ ಗುರು ಇದ್ದಾನೆ ಅಂತ ಅವನು ತೋರಿಸ್ಕೊಟ್ಟಾಗ, ಆ ಗುರು ತೋರಿಸ್ಕೊಟ್ಟಾಗ ಅವಾಗ ನಮ್ಗೆ ಹೌದು ಅಂತ ಅನ್ಸುತ್ತೆ. ಮುಂದಿನ ಪ್ರಶ್ನೆ ಆಶಾಲಕ್ಷ್ಮಿಯವ್ರಿಗೆ. ಶ್ಲೋಕ 32ನ್ನ ಹೇಳ್ಬಿಟ್ಟು ಅದನ್ ವಿವರಣೆ ಕೊಡಿ. ಅವಚ್ಛಿನ್ನಶ್ಚಿದಾಭಾಸಃ ತೃತೀಯಸ್ ಸ್ವಪ್ನಕಲ್ಪಿತಃ ವಿಜ್ಞೇಯಸ್ ತ್ರಿವಿಧೋ ಜೀವಃ ತತ್ರಾಧ್ಯಃ ಪಾರಮಾರ್ಥಿಕಃ. ಇದು ವಿವರಣೆ ನೀವು ಕ್ವಶನ್ ಕೇಳಿದ್ರೆ ಹೇಳ್ತೀನಿ. ಅಲ್ಲ, ಪ್ರಶ್ನೆ ಕೇಳಿ. ಈಗ ಮೂರು ಬಗೆಯ ಜೀವಗಳು ಯಾವುವು? ನಾನು ಅನ್ನೋದು ಯಾವ ಜೀವವನ್ನ ಉಲ್ಲೇಖಿಸುತ್ತೆ?
ಮೂರು ಬಗೆಯ ಜೀವಗಳು ಪಾರಮಾರ್ಥಿಕ ಜೀವ, ಪ್ರಾತಿಭಾಸಿಕ ಮತ್ತೆ ಎಚ್ಚರದ್ದು ಒಂದು ವ್ಯಾವಹಾರಿಕ ಜೀವ. ಈ ಪಾರಮಾರ್ಥಿಕ ಜೀವಕ್ಕೆ ನಾನು ಅಂತ ಹೇಳೋದು. ಆದರೆ ಈ ವ್ಯಾವಹಾರಿಕ ಜೀವ ಮತ್ತೆ ಪ್ರಾತಿಭಾಸಿಕ ಜೀವ ಪ್ರತಿಬಿಂಬಗಳಂತೆ, ಇದರ ಪಾರಮಾರ್ಥಿಕ ಜೀವದ ಚಿದಾಭಾಸ ಅದರ ಮೇಲೆ ಬೀಳೋದ್ರಿಂದ ಅವು ಎರಡು ಕೆಲಸ ಮಾಡುತ್ತೆ. ಅದೇ ನಿಜವಾದ ಜೀವ ಪಾರಮಾರ್ಥಿಕ ಜೀವನೇ ಅಂತ. ಕರೆಕ್ಟ್. ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ, ಪಾರಮಾರ್ಥಿಕ ಜೀವ ಇದೆ ಅನ್ನೋದು ಹೇಗೆ ಗೊತ್ತಾಗತ್ತೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ ನಮ್ಗೆ ಮೂರವಸ್ಥೆನಲ್ಲೂ ಅದು ಇದೆ ಅಂತ ಗೊತ್ತಾಗತ್ತೆ. ಪಾರಮಾರ್ಥಿಕದಲ್ಲಿ ಮಾತ್ರನೇ ಇರೋದು ಅಂತಲ್ಲ, ಮೂರವಸ್ಥೆನಲ್ಲೂ ಇದೆ ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ಈ ಪ್ರಪಂಚ ನೋಡಿದಾಗ ಅದನ್ನೆಲ್ಲ ಅನುಭವಿಸ್ತೀವಿ ಎಚ್ಚರ ಸ್ಥಿತಿನಲ್ಲಿ, ಮತ್ತೆ ಸ್ವಪ್ನ ಸ್ಥಿತಿನಲ್ಲೂ ಇನ್ನೊಂದು ಜೀವದ ಜೊತೆ ಹೋಗಿ ಅವಾಗ ಕೂಡ ಅನುಭವಿಸ್ತೀವಿ. ಬೇರೆ ಬೇರೆ ತರ ಹಿಂದಿನ ಜನ್ಮಗಳಲ್ಲಿ ಏನೇನು ಅವನು ಆ ಕರ್ಮದ ಫಲದಿಂದ ಚಿಕ್ಕವನ ಇದ್ದಾಗ ಇರ್ತಾನೆ, ವಯಸ್ಸಾಗಿರೋ ತರ, ಆಮೇಲೆ ಗುಡ್ಡ ಬೆಟ್ಟ ಈ ಮರ ಪಕ್ಷಿ ಪ್ರಾಣಿ ಈ ತರ ಎಲ್ಲಾನು ಬರತ್ತೆ ಒಂದು ಹಿಂದಿನ ಜನ್ಮದಿಂದ ಸ್ವಪ್ನದಲ್ಲಿ. ಇನ್ನ ಗಾಢ ನಿದ್ದೆನಲ್ಲಿ ಇವೆರಡೂ ಇರಲ್ಲ, ಅವಾಗ ಸೂಕ್ಷ್ಮಕ್ಕೆ ಹೊಟ್ಟೋಗಿರತ್ತೆ, ಎದ್ದ ಮೇಲೆ ಗೊತ್ತಾಗತ್ತೆ ಓ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ ಅಂತ. ಮೂರವಸ್ಥೆನಲ್ಲಿ ಗೊತ್ತಾಗತ್ತೆ ಅದು ಜೀವ ಇದೆ. ಅಂದ್ರೆ ಇವಾಗ ಈ ವ್ಯಾವಹಾರಿಕ ಜೀವ ಪ್ರಾತಿಭಾಸಿಕ ಜೀವ ಎರಡೂ ಇದೆ ಅಲ್ವಾ? ಇವಾಗ ಇವಾಗ ನೀವಿದ್ದೀರಿ, ನಾನಿದ್ದೀನಿ. ಇವಾಗ ನಾನಿದ್ದೀನಿ ಅಂತಂದ್ರೆ ಅರಿವಿದೆ. ನಾನಿದ್ದೀನಿ ಅಂತಂದ್ರೆ ನನ್ಗೆ ಚೈತನ್ಯ ಇದ್ರೆ ತಾನೆ ನಾನು ಇವಾಗ ನಿಮ್ ಹತ್ರ ಮಾತಾಡಕ್ ಆಗ್ತಾ ಇದೆ, ನನ್ನ ಎಲ್ಲ ಕೆಲಸಗಳನ್ನ ಮಾಡಕ್ ಆಗ್ತಾ ಇದೆ ಅಲ್ವಾ? ಇವಾಗ ಹೆಸತ್ತೆ ಹೆಣ ಇರುತ್ತೆ, ಅದಕ್ಕೆ ಏನು ಮಾಡಕ್ ಆಗಲ್ಲ. ಆದ್ರೆ ಈ ಒಳಗಡೆ ಏನು ಈ ವ್ಯಾವಹಾರಿಕ ಜೀವ ಏನಿದೆ ಅದು ಅದಕ್ಕೆ ಚೈತನ್ಯ ಇದೆ ಅಂದ್ರೆ ಏನರ್ಥ? ನಾನು ಈ ದೇಹ ಮನಸ್ಸು ಬುದ್ಧಿಯಾಗಿ ನಾನಿದ್ದೀನಿ ಅಂತ ಅಂದ್ರೆ ನನ್ನಲ್ಲಿ ಚೈತನ್ಯ ಖಂಡಿತ ಇದ್ದೇ ಇದೆ ಅಂತ ಅರ್ಥ. ಇವಾಗ ನಾನು ಇಲ್ಲೊಂದು ಕನ್ನಡಿ ಇದೆಪ್ಪ, ನಾನು ಹೀಗ್ ಮುಖ ನೋಡ್ಕೊಳ್ತೀನಿ, ಇವಾಗ ಅಲ್ಲಿ ಪ್ರತಿಬಿಂಬ ಬಿದ್ದಿದೆ, ಆ ಪ್ರತಿಬಿಂಬ ಇದೆ ಅಂತಂದ್ರೆ ಅಲ್ಲಿಗೆ ಇವಾಗ ಬಿಂಬ ಇದೆ ಅಂತ ಅರ್ಥ. ನಾನ್ ಇಲ್ಲಿರೋದ್ರಿಂದ ಇಲ್ಲಿ ಪ್ರತಿಬಿಂಬ ಬೀಳಕ್ ಸಾಧ್ಯ, ಬಿಂಬ ಇರೋದ್ರಿಂದ ಪ್ರತಿಬಿಂಬ ಕಾಣಿಸ್ತಾ ಇದೆ. ಸೊ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಏನು? ಬಿಂಬ ಇದೆ ಅಂತ ಅರ್ಥ. ಪ್ರತಿಬಿಂಬ ಯಾವ್ದ್ರ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದೆ? ಬಿಂಬದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ನನ್ನ ಈ ದೇಹ ಮನಸ್ಸು ಬುದ್ಧಿಗಳು ನಾನಿದ್ದೀನಿ ಅಂತ ನಾನು ಅಂದ್ಕೊಂಡ್ರೆ, ದೇಹ ಮನಸ್ಸು ಬುದ್ಧಿಯಾಗಿ ನಾನಿದ್ದೀನಿ ಅಂದ್ರೆ ಅಲ್ಲಿಗೆ ಪಾರಮಾರ್ಥಿಕ ಜೀವ ಇದ್ದೇ ಇದೆ ಅಂತ ಅರ್ಥ. ಇವಾಗ ಕನಸಿನ ಪ್ರಪಂಚ ತಗೊಂಡ್ರೆ ಕನಸಿನಲ್ಲಿ ಬೇರೆ ಪ್ರಪಂಚ, ಅಲ್ಲಿ ಕನಸಿನ ವ್ಯಕ್ತಿ ಎಲ್ಲ ಇದ್ದಾರೆ. ಆ ಕನಸಿನ ವ್ಯಕ್ತಿ ಕನಸಿನ ಪ್ರಪಂಚ ಇದೆ ಅಂತಾದ್ರೆ ಈ ಮಲಕೊಂಡಿರೋ ವ್ಯಕ್ತಿ ಇರ್ಲೇಬೇಕಲ್ಲ. ಇವನು ಮಲಕೊಂಡು ಕನಸು ಕಂಡ್ರೆ ತಾನೇ ಆ ಪ್ರಪಂಚ ಬಂದಿರೋದು, ಕನಸಿನ ಪ್ರಪಂಚ ಬಂದಿರೋದು. ಹಾ, ಇವನು ಮಲಕೊಂಡು ಕನಸು ಕಾಣದೆ ಹೋದ್ರೆ ಅದೆಲ್ಲಿ ಬರಕ್ ಸಾಧ್ಯ? ಅಲ್ಲಿ ಕನಸು ಬೀಳ್ತಾ ಇದೆ, ಕನಸು ಕಾಣ್ತಾ ಇದೆ, ನಾನು ಕನಸು ಕಂಡೆ ಅಂತ ನಾವು ಆಮೇಲೆ ಎದ್ಮೇಲೆ ಹೇಳ್ತೀವಲ್ಲ, ಕನಸು ಬಿತ್ತು ಅಂತಂದ್ರೆ ಕನಸು ಬೀಳಿಸ್ಕೊಳ್ಳೋನೊಬ್ಬ ಇರ್ಲೇಬೇಕು, ಈ ಮಲಗಿದ ವ್ಯಕ್ತಿ ಇರ್ಲೇಬೇಕು. ಕನಸು ಈ ವ್ಯಕ್ತಿಯ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ವ್ಯಾವಹಾರಿಕ ಜೀವದ ಕಡೆಗೆ ಪ್ರಾತಿಭಾಸಿಕ ಜೀವ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಅದೇ ರೀತಿ ವ್ಯಾವಹಾರಿಕ ಜೀವ ಪಾರಮಾರ್ಥಿಕ ಜೀವದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಪ್ರಾತಿಭಾಸಿಕವೂ ಕೂಡ ಪಾರಮಾರ್ಥಿಕದ ಕಡೆಗೆ ಬೆಟ್ಟು ಮಾಡಿ ತೋರಿಸುತ್ತೆ ಇನ್ಡೈರೆಕ್ಟ್ ಆಗಿ. ಯಾಕೆಂದ್ರೆ ಆ ಚೈತನ್ಯ ಶಕ್ತಿ ಇಲ್ಲದೆ ಹೋದ್ರೆ ಇದು ಯಾವುದು ನಡೆಯುವಂಥದ್ದಲ್ಲ. ಕನಸೇ ಆಗ್ಲಿ, ಈ ಎಚ್ಚರದ ಕನಸೇ ಆಗ್ಲಿ, ಕನಸಿನ ಕನಸೇ ಆಗ್ಲಿ, ಎರಡೂ ಕೂಡ ನಡೆಯಕ್ ಸಾಧ್ಯವಿಲ್ಲ. ಹಾಗಾಗಿ ಇವೆಲ್ಲವೂ ಇದೆ ಅಂತ ನಾವ್ ಯಾವಾಗ ಅಂದ್ಕೋತೀವೋ ತಕ್ಷಣ ಅದಿದೇ ಇದ್ದೇ ಇದೆ ಅನ್ನೋದು ನಮ್ಗೆ ಬರ್ಬೇಕು. ಅದು ನಿನ್ನೆಲ್ಲೋ ಹೋಗ್ತೀವಿ, ಎಲ್ಲೋ ಗುಹೆಲ್ ಹೋಗ್ತೀವಿ, ತಡ್ಕಾಡ್ತೀವಿ, ಹುಡುಕಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಬೇಕಾಗಿಲ್ಲ.
ನಾನಿದ್ದೀನಿ ಅಂದ ತಕ್ಷಣ ಅಲ್ಲಿ ಶುದ್ಧವಾದ ಅರಿವು ಇದ್ದೇ ಇದೆ, ಚೈತನ್ಯ ಇದ್ದೇ ಇದೆ ಅನ್ನೋ ಒಂದು ಒಂದು ಸ್ಪಷ್ಟತೆ ನಮಗೆ ಬರಬೇಕು. ಹೌದು, ಅದೇ ಹೌದು, ಪಾರಮಾರ್ಥಿಕದಲ್ಲೇ ಅಲ್ಲ ಇದು ಪ್ರಾಸಿಭಾತಿಕ ಜೀವನು ಮತ್ತೆ ವ್ಯವಹಾರಿಕದಲ್ಲೂ ಇದೆ ಅಂತ ಹೇಳ್ತಾ ಇದ್ರು ಗುರುಜಿಯವರು. ಹೌದು, ಯಾರೋ ಜಾಯಿನ್ ಆಗಕ್ ಕೇಳ್ತಾರೆ, ಇದು ತಕ್ಷಣ ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ಅದು ಹೊರಟೋಗುತ್ತೆ. ಯಾರು ಬಂದ್ರು ಅಂತ ಗೊತ್ತಾಗ್ಲಿಲ್ಲ, ಇದೊಂದು ಸಮಸ್ಯೆ ಇದ್ರಲ್ಲಿ. ಸರಿ ಬರ್ಬೇಕು, ಅವರು ಸೌಂಡ್ ಬರುತ್ತಲ್ವ ತಕ್ಷಣ ಅಂತ ಸೌಂಡ್ ಬಂತು. ಸಮ್ಒನ್ ವಾಂಟ್ಸ್ ಟು ಜಾಯಿನ್ ದ ಕಾಲ್ ಅಂತ ಬಂದಿದೆ. ಶೋಭಾ ಜಗದೀಶ್ ಅದು ಅದು, ಬಟ್ ಅವ್ರದ್ದು ಇದು ಅಡ್ಮಿಟ್ ಅನ್ನೋದು ಬರಲಿಲ್ಲ ಇಲ್ಲಿ. ಓಕೆ, ನೋಡೋಣ ಮತ್ತೆ ಬಂದ್ರೆ. ಅದಿದ್ದೇ ಇದೆ, ಅವರು ಜಾಯಿನ್ ಆಗಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಬಟ್ ಇದು ತೋರಿಸ್ತಿಲ್ಲ. ಇರಲಿ, ಮತ್ತೆ ನೋಡೋಣ ಇನ್ನೊಂದ್ಸರ್ತಿ ಬಂದ್ರೆ. ಮುಂದಿನ ಪ್ರಶ್ನೆ ಅವರಿಗೆ, ಓ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಇದಾಗುತ್ತೆ ಅನ್ಸುತ್ತೆ, ಕಟ್ ಆಗುತ್ತೆ ಅನ್ಸುತ್ತೆ, ತಡೀರಿ ನಾನೇ ಒಂದ್ಸರ್ತಿ ಕಾಲ್ ಮಾಡ್ತೀನಿ. 2 ಮಿನಿಟ್ಸ್ ಅದು ನೀವು ಇನ್ನೊಂದು ಸರಿ ಬನ್ನಿ. ಇದು ನಿಮ್ಮ ಹೆಸರನ್ನ ತೋರಿಸ್ತಾ ಇಲ್ಲ, ಇದು ಅಲೋ ಮಾಡೋಕ್ಕೆ. ಗೂಗಲ್ ಮೀಟ್ ಅಲ್ವಾ, ನೀವು ವಾಪಸ್ ಹೋಗ್ಬಿಟ್ಟು ಇನ್ನೊಂದು ಸರಿ ಬನ್ನಿ, ನೋಡೋಣ. ಓಕೆ, ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ನಾನು ಪಾರಮಾರ್ಥಿಕ ಜೀವ ಅಂತ ತಿಳ್ಕೊಳ್ಳೋದ್ರಿಂದ ವ್ಯಾವಹಾರಿಕ ಜೀವನದಲ್ಲಿ ಯಾವ ರೀತಿಯ ಸಹಾಯ ಆಗತ್ತೆ? ಪಾರಮಾರ್ಥಿಕ ಜೀವ ನಾನು ಶಾಶ್ವತ, ಹಾಗಾಗಿ ಶಾಂತಿ ಮತ್ತೆ ನೆಮ್ಮದಿ ನನ್ನಲ್ಲಿ ಅರಿವು ಆಗತ್ತೆ. ಆ ಶಾಂತಿ ನೆಮ್ಮದಿಯಿಂದ ಈ ವ್ಯಾವಹಾರಿಕ ಜೀವ ಹೀಗೆ ನಡೀತಾ ಇದೆ ಅನ್ನೋದನ್ನ ನಾನು ತಿಳ್ಕೊಳ್ತೀನಿ. ಅದು ಅನೇಕ ಪಾತ್ರಗಳನ್ನ ವಹಿಸ್ತಾ ಇದೆ ವ್ಯಾವಹಾರಿಕ ಜೀವ. ನಾನು ಪಾರಮಾರ್ಥಿಕ ಜೀವ ಅನ್ನೋದು ಸ್ಪಷ್ಟತೆ ಬರುತ್ತೆ. ನೋಡಿ ಎಷ್ಟು ಸುಲಭ, ಗುರುಗಳು ಹೇಳಿದ ತಕ್ಷಣ ನಾವ್ ಇದನ್ ತಿಳಿದ ತಕ್ಷಣ ಆಹಾ ಎಷ್ಟು ಅಲ್ವಾ ನಿಜ ಅನ್ಸುತ್ತೆ, ಹೋಗಿ ಎಲ್ಲೋದಕ್ಕೆ ಹಾಕೊಂಡ್ಬಿಡ್ತೀವಿ. ಅದೇ ಹೇಳುವಾಗ ಹೇಳ್ತೀವಿ, ಅವರು ಒಂದ್ ಯಾವ್ದೋ ವಿಡಿಯೋದಲ್ಲಿ ಹೇಳಿದ್ರು ನಿಮ್ಗೆ ಎಕ್ಸಾಮ್ ಬರದ್ರೆ ಬರೆಯೋ ಕೊಟ್ರೆ 100 ತೆಗೆದ್ ಬಿಡ್ತೀರಾ, ಅದ್ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ತೀರಾ? ಹೌದು. ಹಾ, ಸುಧಾ ಅವರು, ಮೂರು ಬಗೆಯ ಜೀವಗಳು ಯಾವುವು, ನಾನು ಎನ್ನುವುದು ಯಾವ ಜೀವವನ್ನ ಉಲ್ಲೇಖಿಸುತ್ತೆ? ಮೂರು ಬಗೆಯ ಜೀವಗಳು, ಅದು ವ್ಯಾವಹಾರಿಕ ಜೀವ, ಪಾರಮಾರ್ಥಿಕ ಜೀವ, ಪ್ರಾತಿಭಾಸಿಕ ಜೀವ. ನಾನು ಅನ್ನುವುದು ಪಾರಮಾರ್ಥಿಕ ಜೀವದಿಂದ ಉಲ್ಲೇಖ ಮಾಡ್ಬೋದು. ಸುಜಿ ಅವರು, ಪಾರಮಾರ್ಥಿಕ ಜೀವ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ?
ಆನಂದ ಅನುಭವಿಸ್ತೀವಿ, ಆಮೇಲೆ ಅದು ಬದಲಾಗೋದಿಲ್ಲ. ಅದು ಕರೆಕ್ಟ್. ಅಂದ್ರೆ ಇವಾಗ ಆಗ್ಲೇ ಹೇಳ್ದೆ ನೋಡಿ, ವ್ಯಾವಹಾರಿಕ ಜೀವ ಮತ್ತು ಪ್ರಾತಿಭಾಸಿಕ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ಪಾರಮಾರ್ಥಿಕ ಜೀವ ಇದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂತ ಇಲ್ಲಿ ಪ್ರಶ್ನೆ. ಇದು ಪಾತ್ರಧಾರಿ ನಾವಾಗ್ತೀವಿ, ಪಾತ್ರಗಳು ಬಂದ್ ಹೋಗ್ತಾ ಇರುತ್ತೆ, ಅದಾಗತ್ತ? ಅದ ಅಂದ್ರೆ ನಾನು ಕೇಳಿದ್ದು, ಈಗ ನೀವು ವ್ಯಾವಹಾರಿಕ ಜೀವ, ನಿಮಗೆ ಪಾರಮಾರ್ಥಿಕ ಜೀವ ಇದೆ ಅಂತ ಗೊತ್ತಾಗತ್ತೆ, ಇವಾಗ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ಗೊತ್ತಾಗಿದೆ. ಆಮೇಲೆ ನಮ್ಗೇನ್ ಅನ್ಸುತ್ತೆ, ಈಗ ನಾನಿದ್ದೀನಿ ಅಂದ್ರೆ ತಕ್ಷಣ ನನ್ಗೆ ಪಾರಮಾರ್ಥಿಕ ಜೀವ ಇದ್ದೇ ಇದೆ ಅರಿವಿಗೆ ಬರುತ್ತೆ. ಆಗ್ಲೇ ಹೇಳಿದ್ನಲ್ಲ ಪ್ರತಿಬಿಂಬ ಇದೆ ಅಂದ್ರೆ ನಾ ಇದ್ದೀನಿ, ಇದು ಪ್ರತಿಬಿಂಬ ಇದು. ಸೊ ಇದು ಇದೆ ಅಂತ ಆದ ತಕ್ಷಣ ಇದಕ್ಕೆ ಕಾರಣವಾಗಿರೋದು ಇನ್ನೊಂದು ಖಂಡಿತವಾಗ್ಲು ಇದ್ದೇ ಇರ್ಬೇಕು. ಕನಸು ಬಿತ್ತು ಅಂತಂದ್ರೆ ಕನಸು ಕಾಣುವನೊಬ್ನು ಇರ್ಬೇಕು, ಮಲ್ಕೊಂಡು ನಿದ್ದೆ ಮಾಡ್ತಾ ಕನಸು ಕಾಣುವನೊಬ್ನು ಇರ್ಬೇಕು, ಇಲ್ದೇ ಇದ್ರೆ ಕನಸು ಬೀಳಲ್ಲ. ಹಂಗಾಗಿ ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಜೀವಗಳು ಇದೆ ಅಂತ ತಕ್ಷಣ ಪಾರಮಾರ್ಥಿಕ ಜೀವ ಇದ್ದೇ ಇದೆ ಅನ್ನೋದು ಇದ್ರ ಮೂಲಕ ತಿಳ್ಕೊಳ್ಳಿ. ನೀವ್ ಹೇಳಿದ್ದು ಕರೆಕ್ಟೇ, ಅದ್ರಲ್ಲಿ ಏನ್ ತಪ್ಪಿಲ್ಲ ನೀವ್ ಹೇಳಿದ್ದು, ಇದು ಇನ್ನೊಂದು ರೀತಿಯ ಒಂದು ಉತ್ತರ ಅಷ್ಟೇ. ಈ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಉತ್ತರ. ಆಮೇಲೆ ನೆರಳದು ಹೇಳಿದ್ರಲ್ವಾ, ಅದೇ ಇವಾಗ ನೆರಳಿದೆ ಅಂದ್ರೆ ನೀವಿದ್ರೆ ತಾನೇ ನೆರಳಿರುತ್ತೆ, ಇಲ್ಲಿರೋ ನೆರಳೆ ಹೆಂಗಿರಕ್ ಸಾಧ್ಯ? ನೆರಳು ನೋಡಿದ ತಕ್ಷಣ ನಾನಿದ್ದೀನಿ ಅನ್ನೋದು ಕನ್ಫರ್ಮ್. ಹಾಗೆ ನಾನಿರೋದ್ರಿಂದ ನೆರಳಿರಕ್ ಸಾಧ್ಯ. ಹಾಗಾಗಿ ಇದೆರಡೂ ಕೂಡ ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ ಜೀವಗಳು ಪಾರಮಾರ್ಥಿಕ ಜೀವದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇವೆ, ಅದಿದೆ ಅದಿದೆ ಅಂತ ಹೇಳ್ತಾ ಇವೆ ಅಂತ ಹೇಳ್ತಾರೆ. ಸೊ ನಮ್ಗ ಅದು, ನಾನ್ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನನ್ ಕಾತೇನಿ ಅಂತ ಅನ್ಸಿದ ತಕ್ಷಣ ನನ್ಗನ್ಸ್ಬೇಕು ಓ ನಾನ್ ಅರಿವು ಅಂತ ಬರ್ಬೇಕು. ಈ ಗುರುಗಳ ಈ ಪಾಠ ನನಗೆ ಚೆನ್ನಾಗಿ ಒಳಕ್ ಹೋದ್ರೆ ಅದು ಬರ್ಬೇಕು. ತಿರ್ಗ ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಆಗ್ಬಾರ್ದು, ಕೇಳೋಣ ವ್ಯವಹಾರದಲ್ಲಿ ಕೇಳ್ಬಾರ್ದು ಅಂತ ಇಲ್ಲ, ಆದ್ರೆ ಆ ಸ್ಪಷ್ಟತೆ ಕೂಡ ಬರ್ಬೇಕು. ಇನ್ನೆಲ್ಲಿಂದನೋ ಏನು ದೇವ್ರು ಬರಲ್ಲ, ನಾನು ಎಚ್ಚರವಾದೆ ಅಂತಂದ್ರೆ ಅರ್ಥವೇನೆ ಆ ಭಗವತ್ ಸ್ವರೂಪ ಇಲ್ಲಿರೋದಕ್ಕೆ ಇದು ಎಚ್ಚರವಾಗಿರೋದು. ಹಾಗಾಗಿ ನಾನಿದ್ದೀನಿ ಅಂದ್ರೆ ನಿಜವಾಗ್ ನಾನಿದ್ದೇ ಇದೆ ಅನ್ನೋದು ಒಂದು ನಮ್ಗೆ ಕೂತ್ಕೋಬೇಕು. ಅಂದ್ರೆ ಇದು ವ್ಯಾವಹಾರಿಕ ಪ್ರಾತಿಭಾಸಿಕ ನೆರಳು ಅಂತ ಅರ್ಥ. ಹಾ, ಪಾರಮಾರ್ಥಿಕದ ನೆರಳು ವ್ಯಾವಹಾರಿಕ, ವ್ಯಾವಹಾರಿಕದ ನೆರಳು ಪ್ರಾತಿಭಾಸಿಕ ಅನ್ನೋ ರೀತಿಯಲ್ಲಿ. ಇವಾಗ ನಾನು ವ್ಯಾವಹಾರಿಕ ಜೀವಿ ಅಲ್ವಾ, ನಾನು ವ್ಯಾವಹಾರಿಕ ಜೀವಿ ಮಲ್ಕೊಂಡ್ರೆ ನನಗ್ ಕನಸು ಬೀಳತ್ತೆ. ಕನಸಲ್ಲೆಲ್ಲ ಕನಸಿನ ಪ್ರಪಂಚ, ಕನಸಿನ ವ್ಯಕ್ತಿಗಳೆಲ್ಲ ಕಾಣಿಸ್ತಾರೆ. ಆದ್ರೆ ನಾನಿರೋ ಹೊತ್ತಿಗೆ, ನಾನ್ ಕನಸು ಕಾಣೋ ಹೊತ್ತಿಗೆ ತಾನೇ ಅವು ಬಂದಿದ್ರು. ಆ ರೀತಿ ನೆರಳು ಅಂತ ತಗೊಳೋದಾದ್ರೆ, ಇವಾಗ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ನನ್ ನೆರಳು ಬೀಳ್ತಾ ಇರುತ್ತೆ. ನಾನಿರೋದ್ರಿಂದ ನನ್ನ ನೆರಳು ಬೀಳಕ್ಕೆ ಸಾಧ್ಯ, ನಾನಿಲ್ದೆ ಹೋದ್ರೆ ನೆರಳು ಬೀಳುತ್ತಾ ಅಲ್ಲಿ? ಇವಾಗ ಯಾವ್ದೋ ಒಂದ್ ಬಿಲ್ಡಿಂಗ್ ಇರುತ್ತೆ, ಅದೆಲ್ಲೋ ಡೈರೆಕ್ಷನ್ ಸೂರ್ಯನ ಬೆಳಕು ಹಿಂಗ್ ಬಿದ್ದಿದಾಗ ಆ ಬಿಲ್ಡಿಂಗ್ದು ಅಲ್ಲಿ ನೆರಳು ಕಾಣಿಸ್ತಾ ಇರುತ್ತೆ ಅಲ್ವಾ? ಅಂದ್ರೆ ಅಲ್ಲಿ ನೆರಳು ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಬಿಲ್ಡಿಂಗ್ ಇದೆ ಅನ್ನೋದು ನಮ್ಗೆ ತಕ್ಷಣ ಗೊತ್ತಾಗುತ್ತೆ, ಕಾಮನ್ ಸೆನ್ಸ್. ಎಷ್ಟು ಏನೇ ನೆರಳುಗಳನ್ನ ನೋಡಿದ್ರು ನಾವು, ಎಷ್ಟೋ ಸತಿ ಎಲೆದು ಮರದ್ದು ಎಲ್ಲ ನೆರಳುಗಳು ಬೀಳ್ತಾ ಇರುತ್ತಲ್ಲ, ನಮಗ್ ತಕ್ಷಣ ಗೊತ್ತಾಗುತ್ತೆ ಅದ್ರ ನೆರಳು. ನೋಡಿ ಆ ಮರದ್ದು ಎಷ್ಟು ಚೆನ್ನಾಗಿ ಬಿದ್ದಿದೆ ನೆರಳು ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ತಿಳ್ಕೊತೀವಿ, ಅದೆಲ್ಲ ತುಂಬಾ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಆದ್ರೆ ಇದು ಏನಿದೆ,
ಇದು ಇರೋದು, ಇದು ನೆರಳು, ಇದಿರೋದ್ರಿಂದ ನಮ್ಗೇನು ಸ್ಪಷ್ಟತೆ ಬರ್ಬೇಕು, ಅದಿದ್ದೇ ಇದೆ, ಅದಿರೋದ್ರಿಂದ ಇದಿದೆ, ಇದಿರೋದ್ರಿಂದ ಅದಿಲ್ಲ, ಅದಿರೋದ್ರಿಂದ ಇದಿದೆ. ಹಾಗಾಗಿ ಇದನ್ನ ನೋಡಿದ ತಕ್ಷಣ ನಾನು ಓ ಅದು ಇದ್ದೇ ಇದೆ ಅನ್ನೋದು ನನಗೆ ಖಚಿತ ಆಗ್ಬೇಕು, ಗಟ್ಟಿ ಆಗ್ಬೇಕು. ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ ಎರಡೂ ಕೂಡ ಅದ್ರ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇವೆ. ಯಾಕೆಂದ್ರೆ ಪ್ರಾತಿಭಾಸಿಕವಾಗಿ ಕನಸು ಬೀಳೋದಕ್ಕೂ ಕೂಡ ಚೈತನ್ಯ ಇದ್ರೆ ತಾನೇ ಬೀಳೋದು. ವ್ಯಾವಹಾರಿಕ ಜೀವಿ ಮಲಗದಾಗ ಕನಸು ಬೀಳುತ್ತೆ ನಿಜ, ಆದ್ರೆ ಈ ಎರಡಕ್ಕೂ ಕೂಡ ಆ ಚೈತನ್ಯ ಇದ್ರೆ ಮಾತ್ರವೇ ಈ ಎರಡೂ ಕೆಲಸ ಮಾಡಕ್ಕೆ ಸಾಧ್ಯ. ಮತ್ತೆ ಇನ್ಯಾರು ಕುಸುಮ ಬಂದಿದ್ದಾರೆ. ಸಾವಿತ್ರಿಯವರು, ನಾನು ಪಾರಮಾರ್ಥಿಕ ಜೀವ ಅಂತ ತಿಳ್ಕೊಳ್ಳೋದ್ರಿಂದ ನನ್ನ ವ್ಯಾವಹಾರಿಕ ಜೀವನದಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ? ಪಾರಮಾರ್ಥಿಕ ಜೀವ ಅಂತ ತಿಳ್ಕೊಳ್ಳೋದ್ರಿಂದ ವ್ಯವಹಾರದಲ್ಲಿ ಏನ್ ಸಹಾಯ ಆಗತ್ತೆ? ಇವಾಗ ಇಷ್ಟು ದಿವಸ ನೀವು ಸಾವಿತ್ರಮ್ಮ ಅಂತ ತಿಳ್ಕೊಂಡಿದ್ರಿ, ಇವಾಗ ಸಾವಿತ್ರಮ್ಮ ಅಲ್ಲ, ನಾನು ಪಾರಮಾರ್ಥಿಕ ಜೀವ, ನಾನು ಸಾಕ್ಷಿ, ನಾನು ಅರಿವು ಅಂತ ನಿಮಗೆ ಗೊತ್ತು. ಯಾಕೆಂದ್ರೆ ನಾವು ಏನೇ ಈ ಪ್ರಪಂಚದ ಜೊತೆ ನೋಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಆ ಶಾಂತತೆ ಅನ್ನೋದನ್ನ ಪಡ್ಕೊಂತೀವಿ ಪಾರಮಾರ್ಥಿಕ ಜೀವದಿಂದ. ಅದ್ ಬಂದ್ರೂ ಶಾಂತ ರೀತಿಯಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ತೀವಿ ಗುರುಗಳು ಹೇಳಿರೋ ಆ ವಾಕ್ಯಗಳಿಂದ ತಿಳ್ಕೊಂಡು. ಬದಲಾವಣೆ ಇರಲ್ವಲ್ಲ, ಇದು ಶಾಶ್ವತ, ಆ ಬೇರೆವೆಲ್ಲ ಅದು ಮಿಥ್ಯ, ಅದು ಇದೇ ಸತ್ಯ ಅನ್ನೋದೊಂದು ಆ ದೃಢ ನಿರ್ಧಾರ ಬಂದು ನಾವು ಆ ಶಾಂತ ರೀತಿನಲ್ಲಿ ನಡ್ಕೊಂಡೋಗ್ತೀವಿ ಅಂತ ಅನ್ಕೊಳ್ತೀವಿ. ಕರೆಕ್ಟ್, ಶಾಂತತೆಯನ್ನ ಪಡ್ಕೊಳ್ತೀವಿ ಅಂತ ನೀವು ಹೇಳ್ತಿದ್ದೀರಿ. ಶಾಂತತೆಯನ್ನ ಏನ್ ಹೇಳ್ತಿದ್ದಾರೆ, ಸಾಕ್ಷಿ ಯಾವಾಗ್ಲೂ ಶಾಂತ, ಯಾವ್ದಕ್ಕೂ ಅಂಟ್ಕೊಂಡಿಲ್ಲ. ಇಲ್ಲೆಲ್ಲ ಗದ್ಲ ನಡೀತಾ ಇದೆ, ದೇಹ ಮನಸ್ಸು ಬುದ್ಧಿಯಲ್ಲಿ ಗದ್ಲ ನಡೀತಾ ಇದೆ, ಇದು ಅದಕ್ಕೆ ಅಂಟ್ಕೊಂಡಿಲ್ಲ, ಹಾಗೆ ಗದ್ಲಕ್ಕೂ ಸಂಬಂಧ ಇಲ್ಲ, ಇದು ಯಾವಾಗ್ಲೂ ಶಾಂತ ಅಂತ ಯಾವಾಗ ಒಂದ್ಸರ್ತಿ ಸ್ಪಷ್ಟವಾಗಿ ತಿಳ್ಕೊತೀವೋ, ನಾನೇ ಶಾಂತ ಸ್ವರೂಪ. ಆಮೇಲೆ ಇದು ಏನೇನ್ ಕಾಣ್ತಾ ಇದೆ, ಈ ದೇಹ ಮನಸ್ಸು ಬುದ್ಧಿ ಇದು ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ತಾ ಇದೆ. ಸಾವಿತ್ರಮ್ಮ ತಾಯಿ ಆಗಿದ್ದಾರೆ, ಸಾವಿತ್ರಮ್ಮ ಅಜ್ಜಿ ಆಗಿದ್ದಾರೆ ಅಲ್ವಾ, ಸಾವಿತ್ರಮ್ಮ ಪಾತ್ರಧಾರಿ ನಾನಾಗಿರ್ತೀನಿ, ಪಾತ್ರಗಳು ಮಾತ್ರ ಬಂದು ಹೋಗ್ತಾ ಇರತ್ತೆ, ಅದು ಬದಲಾವಣೆ ಆಗ್ತಾ ಇರತ್ತೆ, ಪಾತ್ರಗಳು ಯಾವ್ದು ಅಲ್ಲ ಅಂತ ಇದರಿಂದ ಚೆನ್ನಾಗಿ ತಿಳ್ಕೋಬಹುದು. ಅಯ್ಯೋ ಅದನ್ನ ಕರೆಕ್ಟ್ ತಿಳ್ಕೋಬಹುದು, ಜ್ಞಾನನೇ ಜ್ಞಾನ ಪಡ್ಕೋತೀವಿ. ಜ್ಞಾನ ಪಡ್ಕೊಂಡಾಗ ನಾನು ಅರಿವು ಅನ್ನೋದನ್ನ ಅರಿತ್ಕೊಳ್ತೀವಿ, ತಿಳ್ಕೊಳ್ತೀವಿ. ಜ್ಞಾನ ಪಡ್ಕೊಳ್ತೀವಿ. ನಮ್ಮಲ್ಲಿರೋದೇ ಅಲ್ವಾ ಅದು, ಅಜ್ಞಾನದಿಂದ ಅದು ಮುಚ್ಚೋಗ್ಬಿಟ್ಟಿರತ್ತೆ, ಗೊತ್ತಿರಲ್ಲ ನಮ್ಗೆ. ಈ ಗುರು ಮುಖೇನ ನಾವು ಅದನ್ನ ಅರ್ತ್ಕೊಂತೀವಿ, ಚೆನ್ನಾಗಿ ಅರ್ತ್ಕೊಂಡು ಅದರಲ್ಲೇ ನಡೆಯಕ್ಕೆ ನಾವು ಪ್ರಯತ್ನ ಮಾಡಿದಾಗ ನಮ್ಗೆ ಈ ಶಾಂತತೆ ಅನ್ನೋದು ಸಿಗತ್ತೆ. ಕಾಫಿ ಟೀ ಕುಡ್ದಾಗ ಒಂದು ಕ್ಷಣಿಕ ಅದು ಸ್ವಲ್ಪ ಹೊತ್ತಿರತ್ತೆ, ಹೊಟ್ಟೋಗತ್ತೆ. ಇದನ್ನ ತಿಳ್ಕೊಂಡ ಮೇಲೆ ನಮ್ಗೆ ಒಂದ್ ಸ್ವಲ್ಪ ಶಾಶ್ವತವಾಗಿ ಅದು ಬರ್ದಿದ್ರು ಅದ್ರ ಕಡೆಗೆ ಗಮನ ಹೋಗ್ತಾ ಇರತ್ತೆ. ಈ ಮಾತುಗಳು ಗುರುವಾಕ್ಯಗಳು ಕೇಳಿರೋದ್ರಿಂದ ಇದು ಓ ಇದು ಶಾಶ್ವತ ವಸ್ತು, ಇದರಿಂದ ನಮ್ಗೆ ಇನ್ನು ಸುಖ ಸಿಗತ್ತೆ, ಶಾಂತತೆ ಬರತ್ತೆ, ಇದು ಶಾಶ್ವತವಾದ ಶಾಂತಿ ಸಿಗತ್ತೆ ಅನ್ನೋ ಒಂದು ಕಡೆಗೆ ನಾವು ಹೋಗ್ತಾ ಇರ್ತೀವಿ. ನಾನೇ ಶಾಂತ ಸ್ವರೂಪ ಅಂತ ಖಚಿತಪಡಿಸ್ಕೊತಾ ಇರ್ತೀವಿ. ಖಚಿತಪಡಿಸ್ಕೊಂಡ್ಬಿಡ್ತೀವಿ. ಇಲ್ಲ ಶಾಂತತೆ ಸಿಗುತ್ತೆ ಅಂತಲ್ಲ, ಹೌದು ಯಾವಾಗ ಶಾಂತನೆ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಸಾವಿತ್ರಮ್ಮ ಅಂತ ಅನ್ಕೊಂಡು ನಾನೇ ದುಃಖಿ ಅಂತ ಅಂದ್ಕೊಂಡಿದ್ದೆ, ನಾನು ಯಾವಾಗ್ಲೂ ಶಾಂತ ಸ್ವರೂಪ ಅನ್ನೋದು ನಮಗೆ ಮನದಟ್ಟಾಗ್ತಾ ಹೋಗುತ್ತೆ. ಹೌದು, ಅದು ನಮ್ಮಲ್ಲ ಇರತ್ತೆ, ಅದು ತಿಳ್ಕೋಬೇಕು ಅದನ್ನ.
ಮುಂದಿನ ಪ್ರಶ್ನೆ. ಪದ್ಮಾ ಅವರು ಶ್ಲೋಕ 33 ಓದ್ಬಿಟ್ಟು ಅದನ್ನ ವಿವರಣೆ. ಅವಚ್ಛೇದ ಕಲ್ಪಿತ ಸ್ಯಾತ್ ಅವಚ್ಛೇದ್ಯಂತು ವಾಸ್ತವಂ ತಸ್ಮಿನ್ ಜೀವತ್ವಮಾರೋಪಾತ್ ಬ್ರಹ್ಮತ್ವಂ ತು ಸ್ವಭಾವತಃ. ಅಂದ್ರೆ ಈ ಜೀವಾತ್ಮ ಅನ್ನೋದು ಜೀವ ಅಂದ್ರೆ ಆತ್ಮ ಅನ್ನೋದು ಈ ಆಕಾಶ ಇದ್ದ ಹಾಗೆ ಅದು ಖಂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಪಾರ್ಟಿಷನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಹೇಗೆ ಆಕಾಶದವನ್ನ ನಾವು ಭೇದ ಮಾಡೋದಕ್ಕೆ ಆಗಲ್ಲ, ಒಂದೊಂದು ಪಾರ್ಟ್ ಆಗಿ ನಾವು ವಿಂಗಡಿಸಕ್ಕಾಗಲ್ಲ. ನಾವು ಮನೆಯನ್ನ ಕಟ್ಟಿಕೊಂಡು ಅದ್ರೊಳಗಡೆ ಇರ್ತೀವಿ, ಆದ್ರೆ ಚಾವಣಿ ಮತ್ತೆ ಗೋಡೆಗಳನ್ನ ತೆಗ್ದಾಗ ಅದು ಆಕಾಶ. ಒಳಗಡೆ ಇದ್ಬಿಟ್ಟು ನನಗೆ ಇದು ಆಕಾಶ ಬೇರೆ, ಈ ಒಳಗಡೆ ಇರುವ ಅವಕಾಶ ಬೇರೆ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎರಡು ಒಂದು ಒಂದೇ. ಹಾಗೆ ನಾನು ಮತ್ತೆ ಪರಮಾತ್ಮ ಎರಡು ಒಂದೇ, ಇದು ಬೇರೆ ಅಲ್ಲ. ನಾನು ಅನ್ನೋದು ಸಾರ್ವತ್ರಿಕವಾದದ್ದು. ಇದನ್ನ ತುಂಡು ತುಂಡಾಗಿ ನಾನು ವಿಭಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇಹದಲ್ಲಿ ಇದ್ದೀನಿ ಅಂದ ಮಾತ್ರಕ್ಕೆ ಅದು ಬೇರೆ ಬೇರೆ ಅಲ್ಲ ಅನ್ನೋದು ಈ ಶ್ಲೋಕದಲ್ಲಿ ಹೇಳುತ್ತೆ. ಸರಿ, ಇವ್ರು ಯಾರಿದು? ಇಷ್ಟ ನೀಲ್ ಯಾರಿದು? ಮುಂದುವರ್ಸಿ ಹೇಳ ಮೇಡಮ್. ಇದು ನಾನು ಇವಾಗ ಪ್ರತಿಬಿಂಬ ಇದೆ ಅದು ನಾನಲ್ಲ. ಈಗ ಮನಸ್ಸಿನಲ್ಲಿ ಪ್ರತಿಫಲನವಾಗಿ ಚಿದಾಭಾಸವಾಗುತ್ತೆ, ಅದು ಪ್ರತಿಫಲಿತವಾಗಿರುವಂತಹದ್ದು. ಆ ಒಂದು ಚೈತನ್ಯ ಪ್ರತಿಫಲನವಾಗಿರೋದ್ರಿಂದ ಅದಕ್ಕೆ ಚೈತನ್ಯ ಬಂದು ಅದು ನಾನು ಎಂದು ಅದು ವ್ಯವಹರಿಸುತ್ತೆ. ಮತ್ತೆ ದೇಹವೂ ಹಾಗೆ, ಅದಕ್ಕೂ ಚೇತನ ಬಂದು ಅದು ನಾನು ಎಂದು ವ್ಯವಹಾರ ಮಾಡುತ್ತೆ. ಆದ್ರೆ ಅದು ನಿಜವಾದದ್ದಲ್ಲ. ಯಾವಾಗ್ಲೂ ಇವಾಗ ಕನ್ನಡಿಯಲ್ಲಿ ನಾನಿದ್ರೆ ಕನ್ನಡಿಯಲ್ಲಿ ಪ್ರತಿಫಲನ ಕಾಣಿಸುತ್ತೆ, ಆದ್ರೆ ಪ್ರತಿಫಲನವೇ ನಾನಲ್ಲ. ಹಾಗೆಯೇ ಆತ್ಮನೇ ಪ್ರತಿಫಲನ ಅಲ್ಲ. ಹಾಗಾಗಿ ಮನಸ್ಸು ಜಡವೇ, ಆತ್ಮವೇ ನಾನು. ಸರಿ, ವೆರಿ ನೈಸ್. ಸವಿಯವರು, ಅಂತರಾತ್ಮನೇ ಗುರು ಎಂದಾದ ಮೇಲೆ ಹೊರಗಿನ ಗುರುವಿನ ಅವಶ್ಯಕತೆ ಇದೆಯೇ? ಹೌದು ಮ್ಯಾಮ್, ಯಾಕಂದ್ರೆ ನಾವು ಬಾಡಿ ಐಡೆಂಟಿಫಿಕೇಶನ್ ಅಲ್ಲಿ ಇರಬೇಕಾದ್ರೆ ನಾನ್ ದೇಹ ಅನ್ನ ಮ್ಯಾಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಅವಾಗ ನಮ್ಗೆ ಇನ್ನೊಂದು ದೇಹನೇ ನಮ್ಗೆ ಆ ಜ್ಞಾನ ಕೊಟ್ಟಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಅದು ಬೇಕಾಗುತ್ತೆ ಆಚೆ ಗುರು. ಕರೆಕ್ಟ್. ನಿಮಗೆ ಪ್ರಶ್ನೆ, ಮೂರು ಬಗೆಯ ಜೀವಗಳು ಯಾವುವು? ನಾನು ಎನ್ನುವುದು ಯಾವ ಜೀವವನ್ನು ಉಲ್ಲೇಖಿಸುತ್ತದೆ? ಓಕೆ, ಮೂರು ಜೀವಗಳು, ಒಂದು ವ್ಯಾವಹಾರಿಕ ಅದೇ ಟ್ರಾನ್ಸಾಕ್ಷನಲ್ ಅದು, ಆಮೇಲೆ ಪ್ರಾರ್ಥಿಭಾಸಿಕ ಜೀವ, ಆಮೇಲೆ ಅದು ಇದು ನಿದ್ದೆ ಮಾಡಬೇಕಾದ್ರೆ ಇರೋದು, ಆಮೇಲೆ ಪಾರಮಾರ್ಥಿಕ ಜೀವ ಅದು ನಾನು. ನಾವು ಯಾವಾಗ ನಾನು ಅಥವಾ ಐ ಅಂತ ಹೇಳ್ತೀವಲ್ಲ ಅದೇನೆ ಅದು ಪಾರಮಾರ್ಥಿಕ ಜೀವ. ಅದರಲ್ಲಿ ಚೇಂಜಸ್ ಇರಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ವೆರಿ ನೈಸ್.
ಆಕಾಶಾ ಲಕ್ಷ್ಮಿ. ಶ್ಲೋಕ 33 ವಿವರಿಸಿ ಅಥವಾ ಅದನ್ನ ಪ್ರಶ್ನೆ ಮೂಲಕ ಅನ್ನೋದಾದ್ರೆ, ಪಾರಮಾರ್ಥಿಕ ಜೀವ ಅಂತಂದ್ರೆ ಏನು, ಇದ್ರ ಬಗ್ಗೆ ಹೇಗೆ ತಿಳುವಳಿಕೆಯನ್ನ ಪಡ್ಕೊಳ್ಳೋದು ಅನ್ನೋದು ಪ್ರಶ್ನೆ. ಪಾರಮಾರ್ಥಿಕ ಜೀವ ಅಂದ್ರೆ ಇರೋದೇ ಪಾರಮಾರ್ಥಿಕ ಜೀವ, ಅದರ ಚಿದಾಭಾಸದಿಂದನೇ ಈ ವ್ಯವಹಾರಿಕ ಜೀವ ಪ್ರಾತಿಭಾಸಿಕ ಜೀವ ಇರೋದು. ಆ ವ್ಯವಹಾರಿಕ ಜೀವ ಪ್ರಾತಿಭಾಸಿಕ ಜೀವದಲ್ಲಿ ಆ ಯಾವ ಒಂದು ಅಸ್ತಿತ್ವ ಇದೆಯಲ್ವಾ, ಆ ಇರುವಿಕೆನೆ ಪಾರಮಾರ್ಥಿಕ ಜೀವ. ನಾವು ಅದನ್ನ ತಪ್ಪಾಗಿ ತಿಳ್ಕೊಂಡಿರ್ತೀವಿ, ಆದ್ರೆ ಆ ಇದೆ ಇದೆ ಅಂತ ಅಸ್ತಿತ್ವ ಏನ್ ಹೇಳುತ್ತಲ್ವಾ ಅದೇ ಪಾರಮಾರ್ಥಿಕ ಜೀವ. ಇದ್ರ ಬಗ್ಗೆ ಸದ್ಗುರುಗಳ ಮೂಲಕ ಅವರ ವಾಕ್ಯಗಳ ಶ್ರವಣ ಮಾಡೋದ್ರಿಂದ ಅವರು ಆ ವೇದ ಉಪನಿಷತ್ತುಗಳ ಬೇಸ್ ಮೇಲೆ ಅವರು ನಮ್ಗೆ ಟೀಚ್ ಮಾಡ್ತಾರೆ. ಅದರ ಶ್ರವಣ ಮಾಡೋದ್ರಿಂದ ನಮ್ಗೆ ಒಂದು ನಿಶ್ಚಯತೆ ಬರುತ್ತೆ, ಇದು ಸತ್ಯ, ಸತ್ಯತ್ವ ಏನು ಅಂತ ತಿಳಿಯುತ್ತೆ. ಈ ರೀತಿಯಾಗಿ ನಾವು ಇದನ್ನ ತಿಳ್ಕೋಬಹುದು. ಸ್ವಿಚ್ಚೇ ಹಾಕಿಲ್ಲ, ಪ್ಲಗ್ ಹಾಕ್ಬಿಟ್ಟಿದೀವಿ, ಇವಾಗ ಆಫ್ ಆಗೋಗ್ತಾರೆ ಆಗೋಗುತ್ತೆ. ಚೈತನ್ಯ ಇಲ್ದೇನೆ ಇದು ಎಲ್ಲಿ ಕೆಲಸ ಮಾಡುತ್ತೆ? ಅಲ್ವಾ. ಇಲ್ಲಿಗೆ ಆಕ್ಚುಲಿ ಪ್ರಶ್ನೆಗಳೆಲ್ಲ ಮುಗೀತು, ತುಂಬ ಏನು ಕೊಟ್ಟಿಲ್ಲ ಈ ಸರ್ತಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿಪ್ಪ. ಇವಿಷ್ಟು ಪ್ರಶ್ನೆ ಇವಾಗ ಕೇಳಿದ್ದೆಲ್ಲ ಒಂದೇ ಉತ್ತರನೇ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಂಗೆ ಅನ್ಸತ್ತಲ್ವಾ? ಅದು ಅಷ್ಟರಲ್ಲೂ ಏನಂದ್ರೆ ಬರೀ ಡಿಸ್ಕಷನ್ನೇ ಇದೆ, ಒಂದ್ ಎರಡರಲ್ಲಿ ಮಾತ್ರ ಶ್ಲೋಕ ತಗೊಂಡಿದ್ದಾರೆ, ಆ ಶ್ಲೋಕನು ಆ ಪಾರಮಾರ್ಥಿಕ ಜೀವದ ಬಗ್ಗೆನೇ ಇದೆ. ಹೌದು, ಇನ್ನು ಎರಡರಲ್ಲಿ ಬರೀ ಡಿಸ್ಕಷನ್, ಅವರು ಆ ಗುರುವಿನ ಬಗ್ಗೆ ಒಬ್ರು ಒಂದು ವಿಡಿಯೋ ಇದೆ. ಒಂದೇ ಉತ್ತರನೇ ಬೇರೆ ಬೇರೆ ಆಂಗಲ್ ಇಂದ ಹೇಳಿದ. ಹೌದು ಹೌದು ಮೇಡಮ್. ಇದಕ್ಕೆ ಮೆಡಿಟೇಷನ್ ವರ್ಕ್ಶಾಪ್ಗೆ ಹೋಗಿದ್ವಲ್ಲ, ಆಮೇಲೆ ಅದರ ಔಟ್ಪುಟ್ ಒಂದು ಸುಮ್ಮನೆ ನಿನ್ನೆ ರಾತ್ರಿ ನನಗೆ ನಿದ್ದೆ ಸರಿಯಾಗಿ ಬರಲಿಲ್ಲ, ಅದಕ್ಕೆ ಒಂದಷ್ಟು ಬರೆಯೋಣ ಅಂತಂದ್ಬಿಟ್ಟು ಕೂತ್ಕೊಂಡೆ. ಅದನ್ನ ಶೇರ್ ಮಾಡ್ಕೊಂಡೋಕೆ ಪರ್ಮಿಷನ್ ಕೊಟ್ರೆ ನನಗೆ ಹಾಡಕ್ ಬರಲ್ಲ, ಬಟ್ ವಿಡಿಯೋ ಆನ್ ಮಾಡ್ಕೊಂಡು ಮಾಡಿ, ಇದನ್ನ ಇಲ್ದಿದ್ರೆ ಇದು ಸರಿ ಹೋಗಲ್ಲ. ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ. ಗುಡಿಯೊಳರಸಿದೆ ನಿನ್ನ, ಗುಡಿಯೊಳರಸಿದೆ ನಿನ್ನ, ಗುಹೆಯೊಳರಸಿದೆ ನಿನ್ನ, ಗುಹೆಯೊಳರಸಿದೆ ನಿನ್ನ, ಗಗನದಾಚೆ ಬಹುದೂರ ಬಹುದೂರ ಬಿಹುದು ಗಮ್ಯಸ್ಥಾನ ನಿನ್ನ ಗಮ್ಯಸ್ಥಾನವೆಂದು ಭ್ರಮಿಸಿದೆ. ಮತ್ಸ್ಯನಂದೆ ಕೂರ್ಮನಂದೆ ವರಾಹ ನಾರಸಿಂಹ ನೀನಂದೆ ವಾಮ ಪರಶುರಾಮ ಶ್ರೀರಾಮ ಬಲರಾಮ ಶ್ಯಾಮ ಕಲ್ಕಿ ನೀನಂದೆ. ಸಂಕಟ ಬಂದಾಗ ವೆಂಕಟನಂದೆ, ದುಃಖ ನಿವಾರಣೆ ರಾಯರಂದೆ, ಸಕಲ ಸೌಭಾಗ್ಯ ಲಕ್ಷ್ಮೀ ದುರ್ಗೆಯಂದೆ,
ವಿದ್ಯೆಗಾಗಿ ವೀಣಾ ಪಾಣಿಯಂದೇ ಗುರು ಕೃಪೆಯಾಗಲಾಗಿ ಅರಿತೆ ನಾನು ಗುಡಿಯೊಳ್ಳಿಲ್ಲ ಗುಹೆ ಗಗನತಾಚೆಯಿಲ್ಲ ಮಾಯವಾದರೂ ರಾಮ ಶ್ಯಾಮ ವೆಂಕಟರಲ್ಲ ಮಾಯವಾಯಿತು ನಾನು ನಾನೆಂಬುದಲ್ಲ ದುಃಖ ಸಂಕಟದಾಚೆ ರಾಗದ್ವೇಷದಾಚೆ ನಿನ್ನೆ ನಾಳೆಯಾಚೆ ಹುಟ್ಟು ಸಾವಿನಾಚೆ ಜೀವ ಜಗತ್ತು ಮಿಥ್ಯವಾಗಲಾಗಿ ಬಂಧವಿಲ್ಲ ಮೋಕ್ಷವಿಲ್ಲ ಕಾಲದೇಶವಿಲ್ಲ ರೂಪನಾಮವಿಲ್ಲ ನಾನು ನೀನು ಎಂಬುದಿಲ್ಲವೇ ಇಲ್ಲ ಮಂಕು ಬುದ್ಧಿಯ ನಪ್ಪಳಿಸಿ ನಾನ ಕಳಚಿ ಹೋಯಿತು ನಾನು ನಾನೆಂಬ ಹೋದಿಕೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನೀವು ಹೇಳ್ಕೊಟ್ ಪಾಠ ಒಪ್ಪಿಸ್ತಾ ಇದ್ದೀನಿ ಭಗವಂತ ಗುರುಗಳು ನಿಮ್ಗೆ ನೋಡಿ ಹೇಗೆ ಅಪ್ರಯತ್ನವಾಗಿ ಬರೆದು ಬಿಟ್ಟಿದ್ದೀರಾ ವೆರಿ ನೈಸ್ ಬಹಳ ಚೆನ್ನಾಗಿತ್ತಾ ಮೆಡಿಟೇಷನ್ ಚೆನ್ನಾಗಿತ್ತು ಆಶಾಲಕ್ಷ್ಮಿ ಅವರು ಜೊತೆಲಿದ್ರು ಏನಾದ್ರು ಶೇರ್ ಮಾಡೋದಾಗಿದ್ರೆ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಏನಾದ್ರು ಶೇರ್ ಮಾಡಿ ಎಲ್ಲ ಮ್ಯೂಟ್ ಅಲ್ಲಿ ಇದ್ದೀರಾ ಮ್ಯೂಟ್ ಆಶಾ ಇಂಗ್ಲಿಷ್ ಕ್ಲಾಸ್ಗಿನ ಈ ಕನ್ನಡ ಕ್ಲಾಸ್ ಶಕ್ತಿ ದರ್ಶನ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಅವತ್ತು ಐದ್ ದಿನ ಮಾಡಿದ್ದು ಎರಡು ದಿನದಲ್ಲೇ ಎಷ್ಟು ಪ್ರಾಕ್ಟಿಕಲ್ ಆಗಿ ಎಲ್ಲ ಹೇಳಿದ್ರು ತುಂಬಾನೇ ಚೆನ್ನಾಗಿತ್ತು ಅದ್ರಲ್ಲಿ ಒಂದೇ ಒಂದು ಶೇರ್ ಮಾಡಕ್ ಇಷ್ಟಪಡ್ತೀನಿ ಈಗ ಗುರುಗಳು ತಿಂದು ಮಿಕ್ಕಿರೋದು ಪ್ರಸಾದ ಅಂತ ತಗೊಳ್ತೀವಿ ನೋಡಿ ಅವರು ತಟ್ಟೆಯಲ್ಲಿ ಊಟ ಮಾಡೋದು ಅವ್ರ ಉಚ್ಚಿಷ್ಟ ಅಂತ ಹೇಳ್ತೀವಲ್ಲ ತಗೊಂಡ್ರೆ ಆ ಜ್ಞಾನಿಗಳು ತಿಂದು ಬಿಟ್ಟಿರೋದು ಸೇವನೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಜ್ಞಾನ ಬರುತ್ತೆ ಅಂತ ನಿಜವಾ ಅವರು ಗುರುಜಿ ತುಂಬಾ ಹೇಳಿದ್ರು ಈ ನಾವು ಹೊರಗಡೆ ಪೂಜೆ ಮಾಡೋದು ಯಾವ ತರ ಸೂಕ್ಷ್ಮವಾಗಿ ಪೂಜೆ ಮಾಡೋದು ಯಾವ ತರ ಅಂತ ಆ ವಿಷಯ ಹೇಳ್ಬೇಕಾದ್ರೆ ಇದನ್ನು ಉಚ್ಚಿಷ್ಟದ ವಿಷಯ ಹೇಳಿದ್ರು ಎಲ್ಲಾನು ಇವಾಗ ನಮ್ಗೆ ಈ ವೇದಾಂತ ತಿಳಿಸ್ಕೊಡ್ಬೇಕಾದ್ರೆ ಆ ಬ್ರಹ್ಮನನ್ನ ಅವನನ್ನು ತಿಳಿಸೋದಕ್ಕೆ ಅವನ ರೂಪ ಗುಣ ಏನು ಇಲ್ಲ ಅವನನ್ನು ಯಾವ ರೀತಿಯಾಗಿ ಶಬ್ದದಿಂದನೂ ಹೇಳಕ್ಕಾಗೋದಿಲ್ಲ ತೋರ್ಸಕ್ಕೂ ಆಗೋದಿಲ್ಲ ಅಲ್ಲಿವರೆಗೂ ಎಲ್ಲ ಹೀಗಿದ್ದಾನೆ ಹೀಗಿದ್ದಾನೆ ಹೀಗಿದೆ ಅಂತ ಎಲ್ಲ ಹೇಳ್ತೀವಿ ಆಮೇಲೆ ಎಲ್ಲ ನೇತಿ ಇದು ಅಲ್ಲ ಇದು ಅಲ್ಲ ಇದಲ್ಲ ಹೀಗಲ್ಲ ಹೀಗಲ್ಲ ಅಂತ ಎಲ್ಲ ಹೇಳ್ತೀವಿ ಯಾವುದು ಶಬ್ದದಿಂದ ತಿಳಿಸೋದಕ್ಕೆ ಗುರುಗೆ ಸಾಧ್ಯ ಇಲ್ಲದೆ ಅದು ಒಳಗಡೆನೆ ಇರುತ್ತೋ ಅದನ್ನ ತಿಳ್ಕೊಳ್ಳೋದಕ್ಕೆ ಉಚ್ಚಿಸ್ತಾನ ಆ ಗುರುವಿನ ಆ ಇದನ್ನ ಮಿಕ್ಕಿದ್ದನ್ನ ತಗೊಳ್ತಾನೋ ಅದೇ ನಿಜವಾದ ಪ್ರಸಾದ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು ಅದು ತುಂಬಾ ಇಷ್ಟ ಆಯ್ತು ಅನ್ನೋದು ಆಮೇಲೆ ನಾವು ನಿಜವಾಗ್ಲೂ ದಿನ ಪೂಜೆ ಎಲ್ಲ ಮಾಡ್ತೀವಿ ಯಾವಾಗ ನಮ್ದು ಗಮನ ಆಜ್ಞಾ ಚಕ್ರದ ಕಡೆ ಹೋಗುತ್ತೋ ಅದೇ ನಿಜವಾದ ಪೂಜೆ ಅದು ನೀವು ಏನು ಪೂಜೆ ಮಾಡ್ತಿರೋ ಅದರ ಸಾವಿರ ಲಕ್ಷ ಪಾಲು ಅದು ನಿಮಗೆ ಫಲ ಕೊಡುತ್ತೆ ನಿಜವಾದ ಪೂಜೆ ಅಂದರೆ ನಿಮ್ಮ ಗಮನ ಆಜ್ಞಾ ಚಕ್ರದ ಕಡೆ ಹೋಗುತ್ತಲ್ಲ ಅದೇ ನಿಜವಾದ ಪೂಜೆ ಅಂತ ಹೇಳಿದ್ರು ಅದೇ ರೀತಿ ತುಂಬ ವಿಷಯಗಳೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಎಲ್ಲದೂ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಡೇ ಹೇಳಿದೆ ತುಂಬ ಚೆನ್ನಾಗಿತ್ತು ಗುರುಜಿ ನೀವು ಉಚ್ಚಿಸಿದ ವಿಷಯ ಹೇಳಿದ್ದಂದ್ರೆ ಅದು ನನಗೂ ಗೊತ್ತಿಲ್ಲ ನೀವು ಕೇಳಿದಾಗ ನನಗೂ ಅದು ಬಂತು ಹೊರಗಡೆ ನನಗೂ ತಿಳಿಯಿತು ಆವಾಗ ಅಂತ ಅವ್ರು ಹೇಳಿದ್ರು ಒಂದೊಂದು ಪ್ರಾಕ್ಟಿಕಲ್ ಆಗಿ ತುಂಬ ಮಾಡಿಸು ಚೆನ್ನಾಗಿ ತುಂಬ ವೆರಿ ಸಿಂಪಲ್ ಎಂಥವ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡ ಕ್ಲಾಸ್ ಇಂಗ್ಲಿಷ್ ಕ್ಲಾಸ್ಗೆ ತುಂಬ ಇಷ್ಟ ಆಯ್ತು ನನಗೆ ಚೆನ್ನಾಗಿತ್ತಪ್ಪ ಸುಧಾನು ಹೋಗಿದ್ರಾ
ಲಾಸ್ಟ್ ಡೇ ಬಂದಿದ್ರು, ಲಾಸ್ಟ್ ಡೇ ಹೋಗಿದ್ದೆ. ಶಕ್ತಿ ಆಗೋದಿಲ್ಲ ಅಂದ್ರು ಯಾರು, ಮಂಜುನಾಥ್ ಅನ್ನೋರು ಪಾಪ ರಿಕ್ವೆಸ್ಟ್ ಮಾಡಿ ಕಳಿಸಿದ್ರು, ಜಾಗ ಇಲ್ಲ ಬರಬೇಡಿ ಅಂತ ಹೇಳ್ಬಿಟ್ರು ಅವರು. ಎರಡನೇ ದಿನ ಅವರು ರಿಕ್ವೆಸ್ಟ್ ಮಾಡೋದಕ್ಕೆ ಜಾಗನೇ ಇಲ್ಲ ಬರಬೇಡಿ ಅಂದ್ರು. ಮೂರನೇ ದಿನ ಶಕ್ತಿಪಾತ ದಿನ ಅವರು ಬಂದಿದ್ರು, ಅದಕ್ಕೆ ಸಂಧ್ಯಾ ಸುಧಾ ಶೋಭಾ ಮೂವರು ಬಂದಿದ್ರು. ನಾವು ಹೋದ್ರೆ ಅಲ್ಲಿ ಪ್ಲೇಸ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಬೆಳಗ್ಗೆವರೆಗೂ ಯೋಚನೆ ಮಾಡಿದ್ವಿ. ಮತ್ತೆ ಗುರುಜಿಗೆ ಮೆಸೇಜ್ ಹಾಕಿದಕ್ಕೆ ಗುರುಜಿ ಬನ್ನಿ ಅಂದ್ರು, ಬನ್ನಿ ಅಂತ ಹಾಕಿದ್ರು. ಹೋಗಿದ್ವಿ ತಾನೇ ತಾನಾಗಿ, ಜಾಗ ಆಗಲ ಆಗಿ ನಿಮ್ಗೆ ಸ್ಪೇಸ್ ಆಗ್ತಾ ಇರ್ಲಿಲ್ಲ. ಗಾಯತ್ರಿಜಿ ಮನೆಯಲ್ಲಿ ಆಯ್ತಲ್ಲ ಅದು ಸ್ವಲ್ಪ ಅಡ್ಜಸ್ಟಬಲ್ ಆಯ್ತು ಅದು ಜಾಗ. ಅವಾಗ ಡಿಸೈಡ್ ಮಾಡಿದ್ರು ಜಾಗ ಇಲ್ಲ ಆಗೋದಿಲ್ಲ, ಅಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಗೆ ಹೋದ್ವಲ್ಲ ಇಲ್ಲೇ ಮಾಡ್ಬಿಡೋಣ ಅನ್ಬಿಟ್ಟು ಅಲ್ಲಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ, ಎಲ್ಲ ಬೇಗ ಕ್ಲೀನ್ ಮಾಡಿ ಅಲ್ಲೇ ಇದು ಮಾಡಿದ್ರು. ಬಟ್ ಈ ಸರಿ ತುಂಬಾ ಡಿಫ್ರೆಂಟ್ ಆಗಿತ್ತು, ಯಾವಾಗ್ಲೂ ಒಬ್ಬೊಬ್ಬನೇ ಕರೆದು ಶಕ್ತಿಪಾತ್ ಮಾಡ್ತಿದ್ರಲ್ಲ, ಈ ಸರಿ ಮಾಸ್ ಎಲ್ ಮಾಡಿದ್ರಿಂದ ಆ ವೈಬ್ರೇಷನ್ ತಡಿಯಕ್ಕೆ ಆಗ್ಲಿಲ್ಲ. ತುಂಬಾ ಡಿಫ್ರೆಂಟ್ ಫೀಲ್ ಆಗೋಯ್ತು ನನ್ಗೆ. ಏನ್ ಎಲ್ಲಾರು ಈ ತರ ತಲೆ ಇದ್ ಮಾಡ್ತಿದಾರಲ್ಲ ಅಂತ ಅನ್ನಿಸ್ತು ನಳಿನಿ ಅಮ್ಮಂಗ್ ಫಸ್ಟ್ ಮಾಡಿದಾಗ. ನನ್ಗೆ ಅವ್ರಗ್ ಬೇಗ ವೈಬ್ ಇದಾಗತ್ತಲ್ಲ, ಆ ತರ ಹೆಂಗಾಗುತ್ತೆ ಅಂತ ಅನ್ನಿಸ್ತು. ಕೊನೆಗೆ ನನ್ಗೆ ಜಾಸ್ತಿ ಆಗಿ ತುಂಬಾ ಎಮೋಷನಲ್ ಆಗ್ಬಿಟ್ರು. ಎಮೋಷನಲ್ ಅಂದ್ರೆ ಪದ್ಮ ನನ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ನನಗೆ ವಿಪರೀತ ಶೋಲ್ಡರ್ಸ್ ಎಲ್ಲ ಸೋತ್ಕೊಂಬಂದು ಪೇನ್ ಬಂದ್ಬಿಡ್ತು ಎರಡು ಕೈ. ಆಮೇಲೆ ರೈಟ್ ಹ್ಯಾಂಡ್ ಇಷ್ಟು ಫ್ರೀಸ್ ಆಗೋಯ್ತು ನನ್ಗೆ, ಇಲ್ಲಿಂದ ಫುಲ್ಲು ರೈಟ್ ಹ್ಯಾಂಡ್ ಫುಲ್ಲು ಫ್ರೀಸ್ ಹೋಲ್ಡ್ ಆಗೋಯ್ತು, ಲೆಫ್ಟ್ ಹ್ಯಾಂಡ್ ಇಷ್ಟು ಫ್ರೀಸ್ ಆಗೋಯ್ತು, ಒಂಥರ ವಿಚಿತ್ರ ಆಯ್ತು. ಆಮೇಲೆ ಜಾಸು ಈ ಮೇಲ್ ಜಾ ಈ ಕಡೆ ಕೆಳಗಡೆ ಜಾ ಈ ಕಡೆ ಹೀಗೆಲ್ಲ ಮೂವ್ ಆಗ್ತಿದೆ. ಅದು ನಾನು ಎಕ್ಸ್ಪೆಕ್ಟ್, ನಾನು ಯಾರಾದ್ರೂ ಸತ್ತಾ ಹೋದ್ರು ನನ್ನ ಕಣ್ಣಲ್ಲಿ ನೀರೇ ಬರಲ್ಲ ಅಂತ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕಂಠನ ಅದ ಕೇಳ್ದಾಗ ಬರುತ್ತೆ ಅಂತ ಇದ್ದಿದ್ದು ಆಗ್ಲೇ ಇಲ್ಲ. ಆಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಿ ಅಂತ ಅಂದ್ರು, ಅಲ್ಲಿ ಕೆಳಗೆ ಮಲಗಕ್ ಆಗಲ್ಲ. ಒಳಗೆ ಮಲಗಿಸ್ ಬಂದ್ರೆ ಹೊಟ್ಟೆ ಎಷ್ಟು ಫಾಸ್ಟ್ ಆಗಿ ಇದಾಗ್ತಿತ್ತು ಅಂದ್ರೆ ಯಾವತ್ತು ಆ ತರ ಅಷ್ಟು ಫಾಸ್ಟ್ ಆಗಿ 5 ಮಿನಿಟ್ಸ್. ಆಮೇಲೆ ಅಲ್ಲೂ ಜಾಸ್ ಎಲ್ಲ ಈ ತರ ಮೂವ್ ಆಗಿ ಗಡಗಡ ಗಡಗಡ ಚಳಿಗೆ ನಡ್ಗಂಗಾಯ್ತು. ಒಂದು 5 ಮಿನಿಟ್ಸ್ ಒಳಗಡೆ ಮಲಗಿಸಿದ್ಮೇಲೆ ಆ ತರ ಆದ್ಮೇಲೆ ಸಮಾಧಾನ ಆದ್ಮೇಲೆ ತಿರುಗಿ ಬಂದ್ಬಿಟ್ಟು ತಿರ್ಗಾ ತಲೆ ಸುತ್ತ ತಕ್ಷಣ ನಾನು ಇದ್ ಹೆಂಗ್ ಸಾಧ್ಯ ಆಗತ್ತೆ, ಇವರೆಲ್ಲ ಪ್ರಿಟೆಂಡ್ ಮಾಡ್ತಿದಾರ ಅಂತ ಫಸ್ಟ್ ಅನ್ಕೊಂಡೆ. ಅದ ನನ್ನ ಹತ್ರಕ್ ಬಂದೇ ಇಲ್ಲ ಗುರುಜಿ, ಬಂದೇ ಇಲ್ಲ ಬರಕ್ ಮೊದಲೇ ನನ್ಗೆ ಅಷ್ಟು ಫಸ್ಟ್ ಟೈಮ್ ನನ್ಗೆ ಆತರ ಬಿಟ್ಬಿಡಿ ಬಿಟ್ಬಿಡಿ ಎಲ್ಲ ಶಕ್ತಿ ಒಳಗಡೆ ಬರೋದಕ್ಕೆ ದೇವಿ ಬರೋದಕ್ಕೆ ಆಸ್ಪದ ಮಾಡ್ಕೊಡಿ ಅಂತ ಎಲ್ಲಾರ್ಗು ಹಾಗೆ ಹೇಳಿದ್ರು. ಬಟ್ ಇದು ಎಂಟೈಲಿ ಬೇರೆ ತರನೇ ಎಕ್ಸ್ಪೀರಿಯನ್ಸ್, ಇದು ಫಸ್ಟ್ ಟೈಮ್ ಆಯ್ತು. ವೆರಿ ನೈಸ್. ನೆಕ್ಸ್ಟ್ ಟೈಮ್ ಆದಾಗ ನಾವು ಬರ್ಬೇಕು. ಪ್ರಾಕ್ಟೀಸ್ ಗ್ರೂಪ್ಸ್ ಮಾಡಿದ್ದಾರೆ ಮೇಡಮ್, ಎಲ್ಲರೂ ಜಾಯಿನ್ ಆಗ್ಬೋದು. ಮೆಡಿಟೇಷನ್ ಇವ್ರಿಗೆ ಒಂದ್ಸರ್ತಿ ಅಲ್ಲಿ ಹೋಗಿ ಬಂದ್ಮೇಲೆ ಜಾಯಿನ್ ಆಗ್ಬೇಕು ಅಂತಾನು ಕೇಳ್ಬಹುದು. ಇವ್ರು ರೆಕಾರ್ಡಿಂಗ್ ಕನ್ನಡದ ಕಳ್ಸಿದಾರಲ್ಲ ಯೂಟ್ಯೂಬ್ ಲಿಂಕ್, ತುಂಬಾ ಸಿಂಪಲ್ ಆಗಿದೆ ಇಲ್ಲೇ ಹಾಕೋಣ ಅಂತ. ಆಕ್ಚುಲಿ ಇದಕ್ಕೆ ಇದ್ರಲ್ಲಿ ನಮ್ಮ ಬೆಳಗಿನದ್ರಲ್ಲಿ ಇಂಗ್ಲಿಷ್ ಹಾಕ್ತಾ ಇದೀವಲ್ಲ, ಸೊ ಇಲ್ಲಿ ಹಾಕೋಣ ಅಂತ. ಬಟ್ ಇದು ಇವತ್ತು ಅಲ್ಲಿ ಬೆಳಗ್ಗೆ ಹಾಕಕ್ ಹೋದಾಗ ಈ ಶೇರಿಂಗ್ ಅಲ್ಲಿ ಇದಾಗ್ಲಿಲ್ಲ, ಅದು ಈ ಗೂಗಲ್ ಮೀಟ್ ಅಲ್ಲಿ ಸರಿಯಾಗಿ. ಗುರುಜಿ ಆಡಿಯೋ ಶೇರ್ ಮಾಡ್ಬೋದು ಗೂಗಲ್ ಮೀಟ್ ಅಲ್ಲಿ. ಇದು ಕನ್ನಡದ ಇನ್ನೊಂದು 2-3 ಡೇಸ್ ಗೆ ರೆಡಿ ಮಾಡ್ತಾರಂತೆ ಗುರುಜಿ, ಅದು ಮಾಡಿ ಕಳ್ಸದ್ಮೇಲೆ ನಮ್ಗೆ ಈಸಿ ಆಗತ್ತೆ. ಎಲ್ರಿಗೂ ತಲುಪಬೇಕು ಅನ್ನೋದೇ ಅವ್ರಿಗೆ ಆಸೆ. ಹೌದು, ಅಂತ ಏನು ಭೇದ ಇಲ್ಲ, ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಅದು ತಲುಪುತ್ತೆ ಖಂಡಿತವಾಗ್ಲೂ. ಅದು ಸಿಕ್ಕ ತಕ್ಷಣ ಆಗ್ಬಿಟ್ರು ಮೇಡಮ್ ಗುರುಜಿನೂ ತುಂಬಾ ಎಮೋಷನಲ್ ಆಗ್ಬಿಟ್ರು, ಅವ್ರನ್ನೆಲ್ಲ ನೋಡಿ ನಂಗು ದುಃಖ ಆಯ್ತು. ಚೆನ್ನಾಗಿದೆ ನಿಮ್ಮ ಬರ್ದಿರೋ ಅಂತ ಕೃತಿ, ಬಹಳ ಚೆನ್ನಾಗಿದೆ. ಹೌದು, ವೆರಿ ನೈಸ್. ನೀವ್ ಹೇಳ್ಕೊಟ್ಟಿರೋ ಪಾಠನೆ. ಅಯ್ಯಯ್ಯೋ, ನಾನ್ ಹೇಳ್ಕೊಟ್ರೋದೇನು, ನಾನೇ ಹೇಳ್ಕೊಟ್ರೇನೆ ಇದು ಮೆಡಿಟೇಷನ್. ಫೇರ್ ಕಾಪಿ ಮಾಡಿಲ್ಲ, ಫೇರ್ ಕಾಪಿ ಟೈಪ್ ಮಾಡ್ಬಿಟ್ಟು
ಕೊಡಿ ಶೇರ್ ಮಾಡೋ ತರ ಇದೆಯಾ ಹೋಗ್ಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಅದೇ ತರ ಒಂದು ಹಾಡು ರಾಮಕೃಷ್ಣ ಆಶ್ರಮದ ಭಜನ್ ಒಂದು ಬರುತ್ತೆ, ಎಲ್ಲಿ ಹಸುವೆ ನೀನು ಓ ನನ್ನ ಕಿಂಕರನೆ ಅಂತ. ಗುಡಿ ಮಸೀದಿಯೊಳಲಿಲ್ಲ, ಕಾಶಿ ಕೈಲಾಸದಲ್ಲೂ ಇಲ್ಲ, ಹೋಗ್ಲಿ ನನ್ನ ಶರೀರದಲ್ಲಿ ಇದೆಯಾ ರಕ್ತ ಮಾಂಸ ಮಜ್ಜೆ ಯಾವ್ದ್ರಲ್ಲೂ ಇಲ್ಲ. ಅದೇ ತರ ಮೀನಿಂಗ್ ಬರುತ್ತೆ. ಪದ್ಮ ಅವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ದಶಾವತಾರಗಳು ತಗೊಂಡು ರಾಘವೇಂದ್ರ ಸ್ವಾಮಿನ್ ತಗೊಂಡು ಆಮೇಲೆ ಅವೆಲ್ಲ ಯಾವ್ದು ಇಲ್ಲ. ಚೆನ್ನಾಗಿದೆ. ಬರಲ್ಲ ಏನೋ ಅದಷ್ಟು ಗೀಚಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಸುಧಾ ಏನೋ ಹೇಳಕ್ ಹೊರಟ್ರಿ? ಏನು ಇಲ್ಲ ಮೇಡಮ್. ಗುರುಜಿ ದುಃಖಿಸಿದ್ದು ಚಿಕ್ಕ ಮಕ್ಕಳು ಹೇಗ್ ದುಃಖಿಸ್ತಾರೋ ಅದೇ ಭಾವದಲ್ಲೇ ಅವರು ಇದ್ರು. ನಮ್ಗೆ ಚಿಕ್ಕ ಮಕ್ಕಳು ಅಳ್ತಾ ಇದಾರೇನೋ ಅನ್ನ ಫೀಲಿಂಗ್ ಅಲ್ಲೇ ಅವ್ರ ಫೇಸ್ ಎಲ್ಲ ಹಾಗೆ ಇತ್ತು. ಅವ್ರು ಚಿಕ್ಕ ಮಗುನೇ ಆಗಿದ್ರು ಆ ಟೈಮಲ್ಲಿ. ಅವ್ರಿಗೆ ಅಮ್ಮ ಅಂದ್ರೆ ಅಂತ ಹೇಳ್ಬಿಟ್ರೆ ಅವರು ವೈಬ್ರೇಷನ್ ಬಂದ್ಬಿಡುತ್ತೆ. ಅದೇ ಹೇಳಿದ್ರು ಈ ತರ ಎಲ್ಲ ಫೀಲ್ ಆಯ್ತಲ್ವಾ ಗುರುಜಿ ಅಂದಿದ್ದಕ್ಕೆ, ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ, ನಿಮ್ಗೆ ಮುಂದಕ್ಕೆ ಇದು ಬೆಳೆಯುತ್ತೆ, ಮರವಾಗಿ ಬೆಳೆಯುತ್ತೆ, ಆವಾಗ ನಿಮ್ಗೆ ಇನ್ನೂ ಅದು ಫೀಲಿಂಗ್ಸ್ ಅಷ್ಟು ಬರುತ್ತೆ. ಇವಾಗ ಇನ್ನೂ ಇದು ಸ್ಟಾರ್ಟಿಂಗ್, ಎರಡ್ ಮೂರ್ ಸರಿ ಹೇಳಿದ್ರು ಅದು, ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ, ಸ್ಯಾಂಪಲ್ ನಿಮ್ಗೆ ಇದಾಗಿರೋದು, ಮುಂದಕ್ಕೆ ಅಷ್ಟು. ಆಗಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಸ್ಯಾಟರ್ಡೇಸು ಯಾರು ಹೋಗಿಲ್ವೋ ಅವ್ರಿಗೆಲ್ಲ ಏನ್ ಡೌಟ್ಸ್ ಇದೆಯೋ ಕ್ಲಿಯರ್ ಮಾಡಿ ಶಕ್ತಿಪಾತ್ ಮಾಡ್ತೀನಿ. ಇಲ್ಲಿ ಆಗಸ್ಟ್ ಅಲ್ಲಿ ಏನಂದ್ರೆ ಈ ತರ ಡಿಟೇಲ್ಡ್ ಇದನ್ ಮಾಡಲ್ಲ ನಾವು, ಕೇಳ್ಕೊಂಡು ಹೋಗಿರ್ಬೇಕು. ಅಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ, ಮಾಡಿಸಿ ಶಕ್ತಿಪಾತ್ ಮಾಡಿಸ್ತಾರೆ. ಇದೆಲ್ಲ ವಿವರಣೆ ಕೊಡಕ್ ಹೋಗಲ್ಲ. ಈ ವಿವರಣೆಲ್ಲ ನಾವ್ ಈ ವಿಡಿಯೋಗಳು ಬರುತ್ತಲ್ಲ ಅದನ್ನ ನೋಡ್ಕೊಂಡಿರ್ಬೇಕು. ಅಂದ್ರೆ ಅಲ್ಲಿ ಮೆಡಿಟೇಷನ್ ಮಾಡಿಸ್ಬಿಟ್ಟು ಕೊನೆ ಶಕ್ತಿ ಪಟ್ಟು ಕೊಟ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಮೇಡಮ್ ನೀನೆ ಅಂತೂ ಶಕ್ತಿ ಪಟ್ಟು ಅನುಭವ ಹೇಳೋದಕ್ಕೆ ಆಗೋದಿಲ್ಲ ಮನುಷ್ಯ, ಪದಗಳಿಂದ ಹೇಳಕ್ ಆಗಲ್ಲ ಆ ರೀತಿಯ ಅನುಭವ. ತುಂಬಾ ಚೆನ್ನಾಗಿತ್ತು ಮೇಡಮ್, ಅದು ಮಾಸಕ್ ಕೊಟ್ಟಿದ್ದಂತೂ ಎಲ್ರಿಗೂ ಒಂದು ರೀತಿಯಲ್ಲಿ ಅನುಭವ, ಒಬ್ಬೊಬ್ರಿಗೂ ಒಂದೊಂದು ರೀತಿ. ಅದೇ ಅಂದ್ರು ಸಂಧ್ಯಾ ಕೇಳೋದು, ಯಾಕೆ ಗುರುಜಿ ಎಲ್ರಿಗೂ ಒಂದೊಂದರ ಆಯ್ತು ಅಂತ ಅಂದ್ಬಿಟ್ಟು ಕೇಳೋದಕ್ಕೆ, ಹೌದು ಅದು ಹಾಗೇನೆ, ನೀವು ಅಕ್ಕ ತಂಗಿದಿರಿಗೆ ನಿಮ್ಗೆ ಬೇರೆ ಬೇರೆ ಆಯ್ತಲ್ಲ ಅಂದ್ರೆ ಅವ್ರೊಂದು ಕರ್ಮಗಳು ಯಾವ ರೀತಿ ಇರುತ್ತೆ ಆಯಾ ರೀತಿಯಲ್ಲೇ ಅದು ಆಗತ್ತೆ ಅಷ್ಟೇನೆ, ಒಬ್ಬೊಬ್ರಿಗೂ ಬೇರೆ ಬೇರೆ ವಿಧ ಆಗತ್ತೆ ಅಂತ ಅಂದ್ಬಿಟ್ಟು ಗುರುಜಿ ಹೇಳಿದ್ರು. ಅಂತೂ ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಅದು ಏನೋ ಅನ್ನಿಸ್ತು, ಮೆಸೇಜ್ ಹಾಕಿದ್ವಿ ಓಕೆ ಕಮ್ಮಂತಂದು ಸೀರೆ ಹೊಟ್ಬಿಟ್ವಿ. ಅವ್ರ ಯಾರಿಗಾರು ಬೇಡ ಅನ್ನೋದಕ್ಕೆ ಗೊತ್ತಿದ್ರು ತಾನೇ. ನಮಗೆ ಒಂದೇ ಬಂದಿದ್ದು ಥಾಟ್ ಬಂದಿದ್ದು ಅಂದ್ರೆ ಜಾಗ ಇಲ್ವಲ್ಲ, ಈಗ ಅಷ್ಟು ಜನ ಇದ್ದಾರೆ, ಹಾಲು ತುಂಬಾ ಇದ್ದಾರೆ, ಇನ್ನು ನಾವು ಹೋದ್ರೆ ಎಲ್ರಿಗೂ ಇದ್ದಿದ್ದು ಇಕ್ಕಟ್ಟ ಆಗ್ಬಿಡತ್ತಲ್ವಾ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ವಿ. ಬಟ್ ತಡಿಲಿಲ್ಲ, ಹೋಗ್ಲೇಬೇಕು ಅಂತ ಅನ್ಸ್ಬಿಟ್ಟು ಮನ್ಸು ಇದಾಗ್ಬಿಟ್ಟು ಕೊನೆಗೆ ಹೊರಟೇ ಬಿಟ್ವಿ. ಒಳ್ಳೇದಾಗ್ಲಪ್ಪ ಎಲ್ರಿಗೂ. ಸೊ ಇವತ್ತಿನ್ನೇನು ಪ್ರಶ್ನೆಗಳೇನಿಲ್ಲ ಅಂದ್ರೆ ಪ್ರೇಯರ್ ಮಾಡೋಣ. ಮೆಡಿಟೇಷನ್ ಆಗ್ಲಿಲ್ಲ ಅದು, ಅದು ಶೇರ್ ಮಾಡಕ್ ಆಗ್ಲಿಲ್ಲ, ನೋಡ್ಬೇಕು ಮತ್ತೆ ಅದನ್ನ ಕೇಳ್ಬಿಟ್ಟು ಆದ್ರೆ ನೆಕ್ಸ್ಟ್ ವೀಕ್ ಇಂದ ಮಾಡಕ್. ಅದೇ ನಾನು ಬಂದ್ಬಿಟ್ಟೆ, ಅದು ಸರಸ್ವತಿ ಕ್ಲಾಸ್ ಇತ್ತಲ್ಲ 4 ಗಂಟೆಗೆ ಅಂತ ಅಲ್ಲಿಂದ ಬಂದ್ಬಿಟ್ಟೆ. ಸರಿ ಆಯ್ತು ಬಿಡಿ, ಮಾಡ್ಲೂ ಇಲ್ಲ ನಾವು. ಪ್ರಾರ್ಥನೆ ಮಾಡೋಣವಾ? ಹಸತೋಮಾ ಸತ್ಕಮಯ ತಮಸೋಮಾ ಜ್ಯೋತಿರ್ಕಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಹಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.